ನಾನು ಈ ಒಂದು ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಕಾನ್ ಅಕಾಡೆಮಿ ಎಕ್ಸಸೈಸನ್ನು ತೆಗೆದುಕೊಂಡು ಮೆಷರ್ ದಿಸ್ ಆ್ಯಂಗಲ್ ಇನ್ ಡಿಗ್ರೀಸ್ ಕೋನಗಳನ್ನು ಹೇಗೆ ಅಳತೆ ಮಾಡೋದು ಈ ಒಂದು ಪ್ರೊಟ್ರಾಕ್ಟರ್ನ ಸಹಾಯದಿಂದ ಮತ್ತು ಅದರ ಏಕಮಾನ ಡಿಗ್ರಿಗಳಾಗಿರುತ್ತೆ ಈ ಪ್ರೊಟ್ರಾಕ್ಟರನ್ನ ಕಂಡಿಡಿದಂಥವನಿಗೆ ಒಮ್ಮೆ ಧನ್ಯವಾದ ಹೇಳಬೇಕಾಗತ್ತೆ ಈ ಒಂದು ಪ್ರೊಟ್ರಾಕ್ಟರ್ ಕೋನ ಮಾಪಕದ ಉಪಯೋಗ ಹದಿಮೂರನೇ ಶತಮಾನದಿಂದ ಇದ್ದಾಗ್ಯೂ ಕೂಡ ಈ ಅಡ್ವಾನ್ಸ್ಡ್ ಪ್ರೊಟ್ರಾಕ್ಟರ್ನ ಕಂಡಿಡಿದಂತಹ ಕ್ರೆಡಿಟ್ ಹೋಗೋದು ಜೋಸೆಫ್ ಉಡಾಟ್ ಈತ ಒಬ್ಬ ಅಮೇರಿಕಾದ ನೇವಲ್ ಕ್ಯಾಪ್ಟನ್ ಆಗಿದ್ದಾನೆ ಇವನು ಏಟೀನ್ ನಾಟ್ ಒನ್ ಹದಿನೆಂಟು ಸಾವಿರದ ಒಂದನೇ ಇಸುವಿಯಲ್ಲಿ ಈ ಅಡ್ವಾನ್ಸ್ಡ್ ಕೋನ ಮಾಪಕವನ್ನ ಕಂಡಿಡಿತಾನೆ ನಾವು ಈ ಕೋನಮಾಪಕವನ್ನ ಕೋನಗಳನ್ನು ಅಳತೆ ಮಾಡೋದಿಕ್ಕೆ ಹಾಗೂ ಕೋನಗಳನ್ನು ಹೋಲಿಕೆ ಮಾಡೋದಿಕ್ಕೆ ಬಳಸ್ತೇವೆ ಈಗ ಈ ಕೋನಮಾಪಕದ ಸಹಾಯದಿಂದ ಒಂದು ಕೋನವನ್ನ ಹೇಗೆ ಅಳತೆ ಮಾಡುವುದು ಅಂತ ನೋಡೋಣ ನಾವು ಕೋನಮಾಪಕವನ್ನ ಈ ಕೋನದ ಶೃಂಗ ಬಿಂದು ವರ್ಟೆಕ್ಸ್ ಮೇಲೆ ಈ ಕೋನಮಾಪಕದ ಕೇಂದ್ರ ಬಿಂದುವನ್ನ ಇರಿಸ್ತೇವೆ ಕೋನದ ಒಂದು ಬಾಹುವಿನ ಮೇಲೆ ಈ ಸೊನ್ನೆ ಡಿಗ್ರಿ ಉಂಟು ಮಾಡ್ತಾ ಇರುವಂತಹ ರೇಖೆ ಬರುವಂತೆ ಈ ಕೋನಮಾಪಕವನ್ನಾದರೂ ನಾವು ತಿರುಗಿಸಬಹುದಾಗಿರುತ್ತೆ ಕೋನವನ್ನಾದರೂ ಸಹ ನಾವು ಕೋನ ಮಾಪಕದಲ್ಲಿ ಇರಿಸಬಹುದಾಗಿರುತ್ತೆ ಆದರೆ ನಾನಿಲ್ಲಿ ಕೋನಮಾಪಕವನ್ನು ರೊಟೇಟ್ ಮಾಡಿ ಈ ಕೋನದ ಅಳತೆಯನ್ನು ಮಾಡ್ತಾ ಇದ್ದೀನಿ ಮೊದಲಿಗೆ ಈ ಕೋನವನ್ನು ಉಂಟು ಮಾಡ್ತಾ ಇರುವಂತಹ ಬಾಹುಗಳಲ್ಲಿ ಒಂದು ಬಾಹು ಈ ಸೊನ್ನೆ ಡಿಗ್ರಿ ಉಂಟು ಮಾಡ್ತಾ ಇರುವಂತಹ ರೇಖೆ ಮೇಲೆ ಬರುವಂತೆ ನೋಡ್ಕೊಳ್ತಾ ಇದ್ದೇನೆ ಆಗ ಮತ್ತೊಂದು ಬಾಹು ಈ ಕೋನ ಮಾಪಕದಲ್ಲಿ ಎಲ್ಲಿ ನಮಗೆ ಬರುತ್ತೋ ಆಗ ಅದರ ಅಳತೆ ಆಗುತ್ತೆ ನೀವು ಇಲ್ಲಿ ಗಮನಿಸಬಹುದು ಸೊನ್ನೆ ಡಿಗ್ರಿ ಬಳಿ ಈ ಕೋನವನ್ನು ಉಂಟು ಮಾಡ್ತಾ ಇರುವಂತಹ ಒಂದು ಕಿರಣ ಇತ್ತು ಅಂತ ಹೇಳಿದ್ರೆ ಮತ್ತೊಂದು ಕಿರಣ ಇಪ್ಪತ್ತು ಡಿಗ್ರಿ ಬಳಿ ಇದೆ ಹಾಗಾಗಿ ಈ ಒಂದು ಕೋನದ ಅಳತೆ ಇಪ್ಪತ್ತು ಡಿಗ್ರಿ ಆಗಿದೆ ನಮಗ್ ಗೊತ್ತು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಅಳತೆ ಇರುವಂತಹ ಕೋನಗಳನ್ನು ನಾವು ಲಘು ಕೋನಗಳು ಅಕ್ಯೂಟ್ ಆ್ಯಂಗಲ್ಸ್ ಅಂತ ಹೇಳ್ತೇವೆ ಇದು ಒಂದು ಅಕ್ಯೂಟ್ ಆ್ಯಂಗಲ್ ಆಗಿದೆ ಈಗ ನಾವು ಮತ್ತೊಂದಷ್ಟು ಉದಾಹರಣೆಗಳನ್ನು ನೋಡೋಣ ಇಲ್ಲಿ ಮತ್ತೊಂದು ಕೋನ ಇದೆ ನಾನೀಗ ಈ ಕೋನ ಮಾಪಕವನ್ನು ಈ ಕೋನದ ಮೇಲೆ ಇರಿಸ್ತಾ ಇದ್ದೀನಿ ಇದರ ಕೇಂದ್ರ ಬಿಂದು ಮತ್ತು ಶೃಂಗ ಬಿಂದು ಒಂದಕ್ಕೊಂದು ಕೋಯಿನ್ ಸೈಡ್ ಆಗುವ ರೀತಿ ಹಾಗೆ ಈ ಸೊನ್ನೆ ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇರುವಂತಹ ರೇಖೆ ಮತ್ತು ಕೋನವನ್ನು ಉಂಟು ಮಾಡ್ತಾ ಇರುವಂತಹ ಒಂದು ರೇಖೆ ಈ ಎರಡೂ ಸಹ ಒಂದಕ್ಕೊಂದು ಕೋಯಿನ್ ಸೈಡ್ ಆಗೋ ರೀತಿ ನಾನು ಕೋನಮಾಪಕವನ್ನು ಇರಿಸ್ತಾ ಇದ್ದೇನೆ ಈಗ ಕೋನದ ಅಳತೆಯನ್ನು ನೋಡಿದೆ ಅಂತ ಹೇಳಿದ್ರೆ ಈ ಮತ್ತೊಂದು ರೇಖೆ ಕೋನವನ್ನು ಉಂಟು ಮಾಡ್ತಾ ಇರೋದು ನೂರ ಹತ್ತು ಡಿಗ್ರಿ ಬಳಿ ಇರೋದ್ರಿಂದ ಈ ಒಂದು ಕೋನದ ಅಳತೆ ನೂರ ಹತ್ತು ಡಿಗ್ರಿ ಆಗುತ್ತೆ ಈಗ ನೀವು ಗಮನಿಸ್ಬೋದು ಇದು ತೊಂಬತ್ತು ಡಿಗ್ರಿಗಿಂತ ಹೆಚ್ಚಾಗಿರೋದ್ರಿಂದ ಈ ಒಂದು ಕೋನವನ್ನು ಅಧಿಕ ಕೋನ ವಿಶಾಲ ಕೋನ ಅಂತ ಹೇಳ್ತೀವಿ ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ ಈಗ ನೀವು ಗಮನಿಸ್ತಾ ಇದ್ದೀರಾ ನಾನು ಕೋನಮಾಪಕವನ್ನು ಕೋನವನ್ನು ಉಂಟು ಮಾಡ್ತಾ ಇರುವಂತಹ ಶೃಂಗ ಬಿಂದುವಿನ ಮೇಲೆ ಇರಿಸ್ತಾ ಇದ್ದೀನಿ ಹಾಗೆ ಒಂದು ರೇಖೆಯನ್ನು ಸೊನ್ನೆ ಡಿಗ್ರಿ ಬರುವ ರೀತಿಯಲ್ಲಿ ನೋಡ್ಕೊಂಡಿದ್ದೇನೆ ಮತ್ತೊಂದು ರೇಖೆ ಈ ಎಂಬತ್ತು ಡಿಗ್ರಿಗಿಂತ ಸ್ವಲ್ಪ ಹೆಚ್ಚಾಗಿದೆ ನೀವು ಗಮನಿಸಿದ್ರೆ ಇದು ಎಂಬತ್ತು ಡಿಗ್ರಿಗಿಂತ ಸ್ವಲ್ಪ ಹೆಚ್ಚಾಗಿದೆ ಎಂಬತ್ತೊಂದು ಡಿಗ್ರಿ ಇರಬಹುದು ಆದರೆ ನಾವು ಇದನ್ನು ಅಪ್ರಾಕ್ಸಿಮೇಟ್ಲಿ ಎಂಬತ್ತು ಡಿಗ್ರಿ ಅಂತ ಸಹ ಹೇಳ್ಬೋದಾಗಿರುತ್ತೆ ಈಗ ಮತ್ತೊಂದು ಉದಾಹರಣೆಯನ್ನು ನಾವು ಗಮನಿಸೋಣ ಇದೂ ಸಹ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರೋದ್ರಿಂದ ಲಘುಕೋನ ಆಗಿದೆ ಈಗ ನಾವು ತೆಗೆದುಕೊಳ್ತಾ ಇರೋ ಉದಾಹರಣೆ ಇಲ್ಲಿದೆ ನಾವು ಕೋನದ ಶೃಂಗ ಬಿಂದುವಿನ ಮೇಲೆ ಕೋನ ಮಾಪಕದ ಕೇಂದ್ರ ಬಿಂದುವನ್ನು ಇರಿಸ್ತಾ ಇದ್ದೇವೆ ಹಾಗೆ ಈ ಕೋನ ಮಾಪಕವನ್ನು ರೊಟೇಟ್ ಮಾಡ್ತಾ ಇದ್ದೇವೆ ಅದು ಹೇಗೆ ರೊಟೇಟ್ ಮಾಡ್ತಿದ್ದೀವಿ ಹೇಳಿ ಈ ಸೊನ್ನೆ ಡಿಗ್ರಿ ರೇಖೆ ಕೋನವನ್ನು ಉಂಟು ಮಾಡ್ತಾ ಇರುವ ಯಾವುದಾದ್ರೂ ಒಂದು ರೇಖೆ ಮೇಲೆ ಬರುವಂತ ನೋಡ್ಕೊಳ್ಳೋಣ ಅಂತ ಆದ್ರೆ ಯಾವುದೇ ರೇಖೆ ಮೇಲೆ ಬರೋಣ ಅಂತ ನೋಡ್ಕೊಳ್ಳೋಕ್ಕೆ ಹೋದ್ರೆ ಈ ಒಂದು ಕೋನ ಈ ಕೋನ ಮಾಪಕದಿಂದ ಹೊರಗಡೆ ಬರ್ತಾ ಇದೆ ಹಾಗಾಗಿ ನಾನು ಈ ಒಂದು ರೇಖೆಯನ್ನ ಈ ಬಾಹುವಿಗೆ ಕೋಯಿನ್ ಸೈಡ್ ಆಗೋ ರೀತಿ ಮಾಡಿದೆ ಅಂತ ಹೇಳಿದ್ರೆ ಆಗ ಕೋನವನ್ನು ಉಂಟು ಮಾಡ್ತಾ ಇರುವ ಮತ್ತೊಂದು ರೇಖೆ ಕೋನ ಮಾಪಕದ ಒಳಗಡೆ ಬರುತ್ತೆ ನಾವು ಮೆಜರ್ಮೆಂಟ್ ಮಾಡಬಹುದು ಈ ಒಂದು ಕೋನ ಮಾಪಕದ ಸಹಾಯದಿಂದ ಈ ಕೋನದ ಅಳತೆ ಎಷ್ಟು ಅಂತ ನೋಡಿದ್ವಿ ಅಂತ ಹೇಳಿದ್ರೆ ಅದು ಎಪ್ಪತ್ತು ಡಿಗ್ರಿ ಆಗಿದೆ ಇದು ಸಹ ಲಘು ಕೋನ ಆಗಿದೆ ನಾವು ಈ ಒಂದು ವಿಡಿಯೋದಲ್ಲಿ ಕೋನ ಮಾಪಕದ ಸಹಾಯದಿಂದ ಕೋನಗಳ ಅಳತೆಯನ್ನ ಹೇಗೆ ಕಂಡು ಹಿಡಿಯೋದು ಅಂತ ಹೇಳಿ ನೋಡಿದ್ದೇವೆ